ಪಾಟಳ ಪಂಚ ನಾಗೇಂದ್ರ ಸ್ವಾಮಿ ಮತ್ತು ಗಂಗಮ್ಮ ದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವ ಈ ವರ್ಷ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷ ಶ್ರಾವಣ ಮಾಸದ ಮೊದಲ ವಾರದಲ್ಲಿ ನಡೆಯುವ ಜಾತ್ರೆಯಲ್ಲಿ ಗಂಗಮ್ಮ ದೇವಿಗೆ ಅಭಿಷೇಕ, ಪೂಜೆ ಹಾಗೂ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತದೆ. ಈ ದಿನ ಬಂದು ನಾಗರ ಪಂಚಮಿ ಹಾಗೂ ಗಂಗಮ್ಮ ದೇವಿ ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ. 42ನೇ ವಾರ್ಷಿಕೋತ್ಸವ, 5 ದಿನ ಸತತವಾಗಿ ಅನ್ನದಾನ ನಡೀತಾ ಇದೆ. ಈ ದಿನ ಬಂದು ನಾಗರ ಪಂಚಮಿ ಪ್ರಯುಕ್ತ ಬೆಳಿಗ್ಗೆ ಅಭಿಷೇಕ ಆಯಿತು, ಮತ್ತು 7 ಗಂಟೆಗೆ ಪ್ರಾರಂಭ ಆಗಿದೆ ಅನ್ನದಾನ, 11:30 ಹೋಮ ಆಯಿತು. ಹೋಮ ಬಂದು ಪೂರ್ಣಾವತಿಯಾಗಿ ಯಶಸ್ವಿಯಾಗಿ ನಡೆದಿದೆ ಈ ದಿನ. ಮತ್ತು ಅನ್ನದಾನ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೊಡಬೇಕಂತ ನಿಶ್ಚಯಿಸಿದ್ದೀವಿ. ಮತ್ತು ಇಲ್ಲಿ ಏನಂದರೆ ಒಂದು ಯಶಸ್ವಿಯಾಗಿ ನಡೀತಾ ಇರೋದು, ಯಾರಿಗೆ ಮಕ್ಕಳಿರಲ್ವೋ ಅಂಥವರು ಇಲ್ಲಿ ಕೇಳಿಕೊಂಡು ಅಮ್ಮನಲ್ಲಿ ಹರಕೆ ಕಟ್ಕೊಂಡು ಮಕ್ಕಳು ಪಡಿತಾವ್ರೆ. ಮತ್ತು ಮನೆಗಳಲ್ಲಿ ಗಲಾಟೆ ಇರತ್ತೆ ನೋಡಿ, ಅಂಥವರು ಒಂದು ಯಶಸ್ವಿಗೊಳಿಸ್ಕೊತಾವ್ರೆ. ಈ ದಿನ ಒಂದು ಯಶಸ್ವಿಯಾಗಿ ನಡೀತಾ ಇರೋದ್ರಿಂದ ಎಲ್ಲ ಭಕ್ತರಿಗೆ ಪೂಜೆಗಳು 1.5 ವರ್ಷ ಕಾಯ್ತಾವ್ರೆ. 1.5 ವರ್ಷ ಕಾದು ಪೂಜೆ ಮಾಡಿಸ್ಕೊತಾವ್ರೆ. ಯಾಕಂದರೆ ಹರಕೆ ಇರೋದ್ರಿಂದ ಹರಕೆ ತೀರಿಸ್ಬೇಕಲ್ಲ, 1.5 ವರ್ಷ ಕಾಯಬೇಕು ಈ ಪೂಜೆ ಮಾಡಿಸ್ಬೇಕಂದ್ರೆ. ಅಮ್ಮನವ್ರದ್ದು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ವಿಶೇಷ ಅಲಂಕಾರಗಳಿರುತ್ತೆ, ಅನ್ನದಾನಗಳಿರುತ್ತೆ. ಪುಟ್ಲೂರಮ್ಮ ಅಲಂಕಾರ ಅಂದಿದೆ. ಆ ಪುಟ್ಲೂರಮ್ಮ ಅಲಂಕಾರ ಅಂದರೆ ಗರ್ಭಿಣಿ ಅವತಾರ. ಆ ಗರ್ಭಿಣಿ ಅವತಾರದಲ್ಲಿ ಅಮ್ಮನವ್ರ ಹತ್ರ ಬಂದು ಒಂದು ಹರಕೆ ಮಾಡ್ಕೊತಾರೆ. ಮಾಡಿಕೊಂಡು 15 ವರ್ಷ ಮಕ್ಕಳಿರಲ್ಲ, 20 ವರ್ಷ ಮಕ್ಕಳಿರಲ್ಲ. ಆ ಒಂದು 3 ನಿಂಬೆಹಣ್ಣು ತೊಗೊಂಡೋಗ್ತಾರೆ ಮನೆಗೆ. ತೊಗೊಂಡೋಗಿ ಯಾವ ಥರ ಮಾಡಬೇಕಂತ ಎಲ್ಲ ಡೀಟೇಲ್ಸು ಸೇವಾಕರ್ತರು ಕೊಡ್ತಾರೆ, ಪುರೋಹಿತರುಗಳು ಕೊಡ್ತಾರೆ. ಅವರು ನೆಕ್ಸ್ಟ್ ವರ್ಷ ಮಗು ಸಮೇತ ಬರ್ತಾವ್ರು. ಈ ದಿನ ಏನು ಕಾರಣ ಅಂದರೆ ವರ ನೀಡುವ ಗಂಗಮ್ಮ ದೇವಿ ಅಮ್ಮನವರು ವರ ಕೊಡ್ತಾವ್ರೆ. ನಾಗರ ಪಂಚಮಿಯಂದು ಭಾರಿ ಸಂಖ್ಯೆಯಲ್ಲಿ ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ನಾಗರ ಮೂರ್ತಿಗೆ ಪೂಜೆ ಮಾಡಿ ಹಾಲೆರೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ನೆರವೇರಿಸಿದರು. ನಾಗರ ಹಾವುಗಳು ಹಾಗೂ ನಾಗದೇವರ ಕಲ್ಲುಗಳ ಮೂರ್ತಿಗಳಿಗೆ ಪೂಜಿಸುವುದರಿಂದ ಜಾತಕದಲ್ಲಿನ ಸರ್ಪದೋಷಗಳು ನಿವಾರಣೆಯಾಗುತ್ತದೆ ಎನ್ನುವುದು ನಂಬಿಕೆ. ನಾಗರಪಂಚಮಿ ಅಂಗವಾಗಿ ಗಂಗಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗಂಗಮ್ಮ ದೇವಿಯ ದರ್ಶನ ಪಡೆದರು. ಜಾತ್ರೆ ಪ್ರಯುಕ್ತ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಬಿಜೆಪಿ ಮುಖಂಡರಾದ ನರೇಂದ್ರ ಬಾಬು ಅವರು ಆಗಮಿಸಿ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಾಜಿ ಸಚಿವ ಶಾಸಕ ಗೋಪಾಲಯ್ಯ ಅವರು ಗಂಗಮ್ಮ ದೇವಿಯ ದರ್ಶನ ಪಡೆದು ಪೂರ್ಣಾಹುತಿ ಅನ್ನದಾನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜೆ ನೆರವೇರಿಸಿದರು. ಜೊತೆಗೆ ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಜಯರಾಮಣ್ಣ, ಬಿಜೆಪಿ ಮುಖಂಡ ಶಿವಾನಂದ ಮೂರ್ತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ನನ್ನ ಕ್ಷೇತ್ರದ ಜನರ ಜೊತೆಗೆ ರಾಜ್ಯದ ಅನೇಕ ಮೂಲೆ ಮೂಲೆಗಳಿಂದ ಇವತ್ತು ಜನ ಬರ್ತಾರೆ. ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದೋಗ್ತಕ್ಕಂಥ ಅತ್ಯಂತ ಒಂದು ಪವಿತ್ರವಾದ ದೇವಸ್ಥಾನ. ಇವತ್ತು ಸುಮಾರು ಒಂದು 50-75 ಸಾವಿರ ಜನ ಬಂದೋಗ್ತಕ್ಕಂಥ ಒಂದು ವಿಶೇಷತೆ ಇದೆ. ನನ್ನ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾಗರ ಪಂಚಮಿಯಂದು ದೇವಸ್ಥಾನದಲ್ಲಿ ನಾಗ ಹೋಮ ನಡೆಸಲಾಯಿತು ಹಾಗೂ ನಾಗೇಂದ್ರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಲಾಯಿತು. ಬೆಂಗಳೂರಿನ ಬಸವೇಶ್ವರ ನಗರದ ಶಂಕರ ಮಠ ಸರ್ಕಲ್ ಬಳಿ ಇರುವ ಕುರುಬರಹಳ್ಳಿಯಲ್ಲಿ ಗಂಗಮ್ಮ ದೇವಸ್ಥಾನವಿದೆ. ಗಂಗಮ್ಮ ದೇವಿಯನ್ನು ಭಕ್ತಿಯಿಂದ ಬೇಡಿಕೊಂಡರೆ ಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ನನ್ನ ಹೆಸರು ಜ್ಯೋತಿ ಅಂತ. ಅಮ್ಮನವ್ರ ದೇವಸ್ಥಾನಕ್ಕೆ 10 ವರ್ಷದಿಂದ ಬರ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನಮ್ಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಸೊ ಆ ವಿಷಯಕ್ಕೆ ಬಂದು ಅಮ್ಮನವ್ರ ಹತ್ರ ಬೇಡ್ಕೊತಾ ಇದ್ವಿ. ಸೊ ಇವ್ರ ಹತ್ರ ಬಂದೆಲ್ಲ ಬೇಡ್ಕೊಂಡಾದ್ಮೇಲೆ ಮಕ್ಕಳು ಆಯಿತು ನಮಗೆ. ಮಕ್ಕಳಿಗೆ ಮತ್ತೆ ತುಲಾಭಾರನೂ ಮಾಡಿಸಿದ್ವಿ. ಇದಾದ್ಮೇಲೆ ಮತ್ತೆ ಇನ್ನು ಬಿಸ್ನೆಸ್ ವಿಷಯವಾಗೂ ಕೂಡ ನಮಗೆ ತುಂಬ ಒಳ್ಳೇದಾಗ್ತಾ ಇದೆ. ಸೊ ಇನ್ನು ಆರೋಗ್ಯದ ವಿಷಯ ಆಗಿರ್ಬೋದು, ಫ್ಯಾಮಿಲಿ ವಿಷಯ ಆಗಿರ್ಬೋದು, ಏನೇ ಆಗಿರ್ಬೋದು, ಬಂದು ಹೋದ್ಮೇಲೆ ತುಂಬ ನೆಮ್ಮದಿ ಇರುತ್ತೆ ನಮಗೆ. ಸೊ ಹಂಗಾಗಿ 10 ವರ್ಷದಿಂದ ನಡ್ಕೋತಾ ಇದ್ದೀವಿ. ನಾವು ಇಲ್ಲೇ ಹತ್ರದಲ್ಲೇ ಇದ್ವಿ, ಮನೆ ಹತ್ರದಲ್ಲೇ ಇತ್ತು ನಮ್ಮ ತಾಯಿಯವ್ರ ಮನೆ. ಸೊ ನಮ್ಮ ತಾಯಿ ಬಂದೋಗೋರು, ಹಿಂಗೆ ಇಲ್ಲಿಗೆ ಬಂದಾಗ ಯಾರೋ ಹೇಳಿದ್ರಂತೆ, ಬನ್ನಿ ಪೂಜೆ ಮಾಡಿಸಿ, ಆಮೇಲೆ ನಿಂಬೆಣ್ಣಿನ ದೀಪ ಹಚ್ಚಿ ಬಂದರೆ ಒಳ್ಳೇದಾಗುತ್ತೆ, ತಾಯಿಗೆ ಬೇಡ್ಕೊಳ್ಳಿ ನಿಮ್ಗೆ ಏನು ಕಷ್ಟ ಇದ್ದರೆ ಅಂತ. ಸರಿ ಅಂತ ನಮ್ಮ ತಾಯಿ ಹೇಳಿದ್ದಕ್ಕೆ ನಾನು ಬಂದು ಮಾಡಿದೆ. ಒಂದು 5 ವಾರ ನಿಂಬೆಣ್ಣಿನ ದೀಪ ಎಲ್ಲ ಹಚ್ಚಿದೆ, ಅದೆಲ್ಲ ಹಚ್ಚಿದ್ಮೇಲೆ ಹರಕೆ ಹೊತ್ಕೊಂಡ್ವಿ ನಾವು. ಸೊ ಅಮ್ಮ ಅದನ್ನು ನಡೆಸ್ಕೊಟ್ರು, ಅದಾದಮೇಲೆ ಬಂದು ಪೂಜೆಗಳೆಲ್ಲ ಮಾಡಿಸ್ತಾ ಇರ್ತೀವಿ ಅವಾಗವಾಗ. ಸೊ ಬಟ್ ನಮಗಿಲ್ಲಿ ಬಂದೋದ್ಮೇಲೆ ಒಳ್ಳೇದಾಗ್ತಾ ಇರುತ್ತೆ.
ಅಲಂಕಾರ ಮಾಡಿಸುತ್ತೇನೆ ಎಂದು ಹರಕೆಯನ್ನು ಗಂಗಮ್ಮ ತಾಯಿಗೆ ಕಟ್ಟಿಕೊಂಡರೆ ಮನಸ್ಸಿನಲ್ಲಿ ಅಂದುಕೊಂಡತಃ ಇಷ್ಟಾರ್ಥಗಳು ನೆರವೇರುತ್ತದೆ. ಇದು ಗಂಗಮ್ಮ ದೇವಿಯ ಮಹಿಮೆಯಾಗಿದೆ. ಗಂಗಮ್ಮ ದೇವಿಗೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ನನ್ನ ಹೆಸರು ಲತಾ ಶಿವಕುಮಾರ್ ಅಂತ. ಈ ನಾಗರ ಪಂಚಮಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನಾವಿಲ್ಲಿ ಬರೋದಕ್ಕೆ ಕಾರಣ ಏನಂದ್ರೆ, 15 ಇಯರ್ಸಿಂದ ನಮಗೆ ಮಕ್ಕಳಿರಲಿಲ್ಲ. 3 ಇಯರ್ಸ್ ನಾನು ಬಂದು ಇಲ್ಲಿ ಶಿವರಾತ್ರಿಯಲ್ಲಿ ಸೇವೆ ಮಾಡಿದೆ. ಇಡೀ ರಾತ್ರಿ ಜಾಗರಣೆ ಇದ್ದು ಸೇವೆ ಮಾಡಿ ಅಮ್ಮನ ಶಕ್ತಿ ಏನು ಅಂತ ಗೊತ್ತಾಯ್ತು ನಮಗೆ. ಪ್ರತಿಯೊಬ್ಬರೂ ಬರಬೇಕು ಈ ದೇವಸ್ಥಾನಕ್ಕೆ. ಪ್ರತಿ ವರ್ಷವೂ ನಾಗರ ಪಂಚಮಿ ಮಾಡಬೇಕು, ಸರ್ವರಿಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ.